ಅಲ್ಲ, ಈಗ ನಿಮಗೆ ಓ ಟಿ ಟಿ ಥಿಯೇಟ್ರು ಟಿ ವಿ ಸೆಟ್ಟು ಎಲ್ಲವೂ ಒಂದೊಂದು ಪ್ಲ್ಯಾಟ್ಫಾರ್ಮ್ಸ್ ಅಷ್ಟೇ. ಅದು ನಮಗೆ ಈ ಮುಂಚೆ ಏನಿತ್ತು, ನಾವು ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಾಗಿತ್ತು, ರಂಗಮಂದಿರಕ್ಕೆ ಹೋಗಿ ನಾಟಕ ನೋಡಬೇಕಿತ್ತು. ಎರಡೇ ಆಪ್ಷನ್ ಇದ್ದಿದ್ದು ನಮಗೆ, ಆ್ಯಂಡ್ ನಮ್ಮನ್ನು ನಮ್ಮ ಮನೋರಂಜನೆ ಪಡೆಯೋದಕ್ಕೆ. ಕಾಲಕ್ರಮದಲ್ಲಿ ಏನಾಯಿತು, ಒಂದು ಟಿ ವಿ ಬಂತು, ಮನೆ ಮೂಲೆಯಲ್ಲಿ ಒಂದು ಟಿ ವಿ ಬಂದು ಕೂತ್ಕೊಳ್ತು. ನಮ್ಮ ಚಿತ್ರಗಳು ಮನೆ ಒಳಗಡೆ ಬರೋಕ್ಕೆ ಶುರುವಾದವು. ಅದು ಬೇರೆ ಬೇರೆ ಕಾರ್ಯಕ್ರಮಗಳು ಆ ಟಿ ವಿಲಿ ಬರೋದಕ್ಕೆ ಶುರುವಾದ, ಧಾರಾವಾಹಿ ಬರೋಕ್ಕೆ ಶುರುವಾದವು, ರಿಯಾಲಿಟಿ ಶೋಸ್ ಬರುತ್ತೆ, ಕ್ರಿಕೆಟ್ ಮ್ಯಾಚ್ ಬರುತ್ತೆ, ಇನ್ನೇನೋ ಬರುತ್ತೆ, ಡಾಕ್ಯುಮೆಂಟ್ರೀಸ್, ಒಂದು ರಾಶಿ ಮನೋರಂಜನಾ ವಸ್ತುಗಳೆಲ್ಲ ಅದರಲ್ಲಿ ಸಿಗೋಕ್ಕೆ ಶುರುವಾಯಿತು. ಆನಂತರ ಮೊಬೈಲ್ ಬಂದಿದೆ. ಈಗ ಮೊಬೈಲಲ್ಲಿ ಕೂಡ ನಮ್ಮ ಸಿನಿಮಾಗಳನ್ನು ನಾವು ನೇರವಾಗಿ ಮೊಬೈಲಲ್ಲೇ ನೋಡ್ಕೋಬೋದು, ಅಥವಾ ಯಾವುದೇ ಡಾಕ್ಯುಮೆಂಟ್ರೀಸ್ ನೋಡ್ಬೋದು, ಇನ್ಯಾವ ಧಾರಾವಾಹಿ ನೋಡ್ಬೋದು, ಏನು ಬೇಕಾದ್ರೂ ನೋಡ್ಬೋದು. ಹೀಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಅಷ್ಟೇ, ನೋಡುವ ಸಾಧನಗಳವೆ ಅಲ್ಲವೋ, ನೀವು ನೋಡೋದಕ್ಕೆ ಇರುವ ಇನ್ನೊಂದು ಸಾಧನ ಆ್ಯಡ್ ಆಗಿದೆ ಅಷ್ಟೇ. ಅದರಿಂದ ಅದಕ್ಕೇನು ಗಾಬರಿ ಆಗೋವಂಥದ್ದೇನಿಲ್ಲ. ಈಗ ಟಿ ವಿ ಬಂದಾಗ ಹಾಗೆ ಹೇಳ್ತಿದ್ರಲ್ಲ ಎಲ್ಲ, ಓ ಚಿತ್ರರಂಗದ ಕತೆ ಮುಗೀತು, ಟಿ ವಿ ಬಂದ್ಬಿಡ್ತು ಅಂತ ಏನಾಗಿಲ್ವಲ್ಲ. ಬೇರೆ ಸುಮ್ಮನೆ ಅದು ಅದೊಂಥರದ ಕಲ್ಪನೆ ಅದು. ಯಾಕೆಂದರೆ ಈಗ ನಾನು ಓ ಟಿ ಟಿನಲ್ಲಿ ಸಿನಿಮಾ ನೋಡೋದು ಹೆಂಗೆ ನೋಡ್ತೀನಿ ಅಂದರೆ, ನಾನು ಹೆಚ್ಚು ಕಮ್ಮಿ ಹಿಂಗೆ ನೋಡ್ತಾ ಇರ್ತೀನಿ, ಅಲ್ಲೆಲ್ಲೋ ಬೋರ್ ಆಯಿತು ಅಂದರೆ ಅದು ಮುಂದೆ ಕೊಡಿಸ್ತೀನಿ ನೋಡ್ತೀನಿ, ಮುಂದೆ ಕೊಡಿಸ್ತೀನಿ ನೋಡ್ತೀನಿ. ಆ ಸಿನಿಮಾ ನನಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ನಾನು ಅರ್ಧ ಗಂಟೆಗೆ ಒಂದು ಸಿನಿಮಾ ನೋಡಿ ಮುಗಿಸೇಬಿಡ್ತೀನಿ ನಿಜವಾಗ್ಲೂ. ಸುಮ್ಮನೆ ಇದೇ ಪಾಯಿಂಟ್ ಬೋರ್ ಆಯ್ತಾ, ಮುಂದಕ್ಕೆ ಹೋಗೋ ಮುಂದಕ್ಕೆ ಹೋಗೋ, ಓ ಇಷ್ಟೇನಾಯಿತು ವಿಷಯ ಅಂದ ಹಾಗೆ. ಆದರೆ ನೀವು ಥಿಯೇಟ್ರ್ನಲ್ಲಿ ಹಂಗೆ ಆಗೋದಿಲ್ಲ. ಥಿಯೇಟ್ರಿನಲ್ಲಿ ನೀವು ಒಂದು ಅದರ ದೊಡ್ಡ ಸ್ಕ್ರೀನಲ್ಲಿ ಚಿತ್ರ ನೋಡೋದು, ಮತ್ತು ಒಂದು ದೊಡ್ಡ ಸಮೂಹದ ಜೊತೆ ಜನರ ಜೊತೆ ಕೂತು ಸಿನಿಮಾ ನೋಡೋದಿದೆಯಲ್ಲ, ಅದು ಬೇರೆದೇ ಎಕ್ಸ್ಪೀರಿಯೆನ್ಸು. ಎಷ್ಟೋ ಸರ್ತಿ ಸಿನಿಮಾದ ವಿಷಯ ನಾನು ಮೊಬೈಲಲ್ಲಿ ನೋಡಿದಾಗ, ನನ್ನಷ್ಟಕ್ಕೆ ನಾನು ಒಬ್ಬನೇ ಕೂತ್ಕೊಂಡು ನೋಡಿದಾಗ ಕನೆಕ್ಟ್ ಆಗದಲ್ಲೇ ಇರೋವಂಥದ್ದು, ಅದಕ್ಕೆ ನಾನು ಸ್ಪಂದಿಸ್ದಲ್ಲೇ ಇರೋವಂಥದ್ದು, ನೀನು ದೊಡ್ಡ ಸಮೂಹದ ಜೊತೆ ಕ್ರೌಡ್ ಜೊತೆ ಕೂತು ನೋಡಿದಾಗ ಬೇರೆ ಥರದಲ್ಲಿ ಸ್ಪಂದಿಸ್ತಾ ಇರ್ತೀನಿ. ಸೊ ಮನುಷ್ಯ ಬೇಸಿಕಲಿ ಸಂಘಜೀವಿ, ಆದ್ದರಿಂದ ಅವನು ಒಂದು ಸಮೂಹದ ಜೊತೆ ತನ್ನ ಮನೋರಂಜನೆಯನ್ನು ಪಡೆಯೋದಕ್ಕೆ ಬಯಸ್ತಾನೆ. ಯಾವಾಗಲೂ ನಾಟಕಕ್ಕೆ ಹೋಗೋದಕ್ಕೆ, ಹೊರಗಡೆ ಹೋಗೋದಕ್ಕೆ, ಥಿಯೇಟ್ರಿಗೆ ಹೋಗ್ತಾರೆ, ಬರೀ ಥಿಯೇಟ್ರಿಗೆ ಹೋಗ್ತಾರೆ, ಥಿಯೇಟ್ರಿಂದ ಹೋಟ್ಲಿಗೆ ಹೋಗ್ತಾರೆ, ಇನ್ನೆಲ್ಲೋ ಅಲ್ಲೆಲ್ಲೋ ಶಾಪಿಂಗ್ ಮಾಡ್ತಾರೆ. ಹಿಂಗೆ ಅದೆಲ್ಲ ಒಂಥರ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅದೊಂಥರ ಪ್ಯಾಕೇಜ್ ಥರ ಆಗಿಬಿಟ್ಟಿದೆ. ಮುಂಚೆ ಬರೀ ಸಿನಿಮಾಗೆ ಹೋದರೆ ಬರೀ ಕಡಲೆಕಾಯಿ ಇರ್ತಾ ಇತ್ತು, ಆಮೇಲೆ ಏನು ಒಂಚೂರು ಟೀ ಕಾಫಿ ಬರೋಕ್ಕೆ ಶುರುವಾಯಿತು. ಥಿಯೇಟ್ರ್ನಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಗ್ಯಾಂಟೀನ್ ಇರೋದಿಲ್ಲ, ಬಿಡಿ ಸಿಗರೇಟು, ಟೀ ಕಾಫಿ, ಬನ್ನು, ಪಪ್ಸು ಈ ಥರ ಶುರುವಾಯಿತು. ಈಗ ನಿಮ್ಗೆ ದೊಡ್ಡ ಮಾಲೆ ಇರುತ್ತೆ, ನಿಮಗೆ ಏನೇನು ಬೇಕೋ ಸಿಗುವಂಥ ವಸ್ತುಗಳೆಲ್ಲ. ಇದು ಗ್ರಾಹಕರ ವಸ್ತುಗಳು, ಈ ಮನೋರಂಜನೆ ಎಲ್ಲವೂ ಒಂದಕ್ಕೊಂದಕ್ಕೆ ಒಳಗಡೆ ಸೇರಿಬಿಟ್ಟೆವು. ಎಲ್ಲವೂ ಒಂದು ಪ್ಯಾಕೇಜಲ್ಲಿ ಸಿಗುತ್ತೆ. ನೀವು ಒಂದು ಕಡೆಗೆ ಹೋದರೆ, ಯಾವುದೋ ಮಾಲ್ಗೆ ಹೋದರೆ ಎಲ್ಲದೂ ಸಿಗುತ್ತೆ ನಿಮಗೆ. ನಿಮಗೆ ಬೇಕಾದ ವಸ್ತುಗಳು ಸಿಗ್ತವೆ, ನಿಮ್ಮ ಮನಸ್ಸಿಗೆ ಬೇಕಾದ ಮನೋರಂಜನೆಯೂ ಸಿಗುತ್ತೆ. ಹಾಗಾಗಿ ಹೊರಗಡೆನೂ ಹೋಗ್ತಾನೆ, ಸಿನಿಮಾನೂ ನೋಡ್ತಾನೆ. ಸಿನಿಮಾ ಥಿಯೇಟರ್ ಏನು ಬಾಗಿಲಾಕೋದಿಲ್ಲ, ದೊಡ್ಡ ಸ್ಕ್ರೀನ್ಗಳೇನು ಮುಚ್ಚೋಗೋದಿಲ್ಲ. ಎಷ್ಟೊತ್ತು ಅಂತ ನಾನು ಮೊಬೈಲ್ ನೋಡ್ತಾ ಕೂತಿರಲಿ ಅಲ್ವಾ ಅಂತ ನನಗನ್ಸುತ್ತೆ. ಹಂಗೆ ಅದು ಹಂಗೆ ಅದು ಅದೇನು ಮುಚ್ಚೋಗದಲ್ಲೇ ಇರುವಂಥ ವಿಷಯ. ಅದು ಹೊರಗೆ ಹೋಗಲೇಬೇಕಲ್ಲ, ಪಗಳಾಕೊಂಡು ಮನೇಲಿ ಕೂತಿರೋಕ್ಕಾಗುತ್ತಾ? ಹ್ಞೂ, ನಾಲ್ಕು ಜನದ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಲ್ಲೇ, ನಾಲ್ಕು ಜನದ ಜೊತೆ ಮಾತುಕತೆ ಆಡೋದಲ್ಲೇ, ಹೆಂಗೆ ಜೀವನ ಮಾಡ್ತೀರಾ?